ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಗೊತ್ತು, ರಿಟೈರ್ಡ್ ಜಡ್ಜ್ ನನ್ನೊಟ್ಟಿಗೆ ಇದ್ದಾರೆ, ಹೆಚ್ ಎನ್ ನಾಗು ಮೋಹನ್ ದಾಸ್ ಅವರು. ಸೊ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಕೆಲವೊಂದು ವಿಷಯಗಳನ್ನ ಕೆಲವೊಂದು ವಿಚಾರಗಳನ್ನ ನಮ್ಗೆ ತಿಳಿ ಹೇಳಿದ್ರು. ಇನ್ನು ಅವರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ನನಗಿದೆ. ಯಾಕೆ ಅಂತ ಹೇಳಿದ್ರೆ, ಅವರು ಅದ್ಭುತವಾದಂತಹ ಬರಹಗಾರ, ಅದ್ಭುತ ಮಾತುಗಾರ ಕೂಡ ಹೌದು. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ನನಗೂ ಕೂಡ ಇದೆ ಸರ್. ಸರ್, ನಿಮ್ಮ ಒಂದು ಚೈಲ್ಡ್ಹುಡ್ ಲೈಫ್ಗೆ ಹೋಗೋದಾದ್ರೆ ನೀವು ಹೇಗಿದ್ರಿ? ನೋಡಿ, ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಒಂದು ಗಡಿ ಗ್ರಾಮ ನಮ್ಮದು ಹೆಬ್ಬಣಿ ಅಂತ. ನಮ್ಮದು ಮಧ್ಯಮ ವರ್ಗದ ರೈತ ಕುಟುಂಬ. ನಾನು ನಮ್ಮೂರಿನ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿಕೊಂಡು ಬೆಳೆದವರು. ಹೈಸ್ಕೂಲು ಕೂಡ ನಮ್ಮ ತಾಲೂಕು ಮುಳಬಾಗಲು ತಾಲೂಕಿನ ಹೆಡ್ ಕ್ವಾರ್ಟರ್ಸ್ನಲ್ಲೇ ನಾನು ಹೈಸ್ಕೂಲು ಮುಗಿಸಿದ್ದೆ. ಈ ರೀತಿ ನಮ್ಮ ಸಣ್ಣ ಕುಟುಂಬ, ಎರಡೊತ್ತಿನ ಊಟಕ್ಕೆ ಸರಿ ಹೋಗುವಂತ ಈ ಬ್ಯಾಕ್ಗ್ರೌಂಡ್ನಲ್ಲಿ ಬೆಳೆದಿದ್ದು. ಮತ್ತು ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರ ಆಗಿದ್ದರಿಂದ ನಮ್ಮ ಮನೆಗೆ ಬೇರೆ ಬೇರೆ ನಾಯಕರು, ಬೇರೆ ಬೇರೆ ಅಧಿಕಾರಿಗಳು, ವಿವಿಧ ಪಕ್ಷದ ಮುಖಂಡರು ಕೂಡ ನಮ್ಮೂರಿಗೆ ಬಂದೆ ನಮ್ಮ ತಂದೆಯನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಆಗ ಅವ್ರನ್ನೆಲ್ಲ ನೋಡುವ ಅವಕಾಶ ಸಿಕ್ತು, ಅವ್ರ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ತು. ಹಿಂಗೆ ನನ್ನ ಚೈಲ್ಡ್ಹುಡ್ನಲ್ಲಿ ನಾವು. ಓಕೆ ಸರ್, ಅಂದ್ರೆ ನಿಮ್ಮ ವಿದ್ಯಾಭ್ಯಾಸವೆಲ್ಲ ಅಲ್ಲೇ ಮುಗಿಸ್ಕೊಂಡ್ರಿ? ಪ್ರಾಥಮಿಕ ಶಿಕ್ಷಣ. ಓಕೆ ಸರ್, ಅದಾದ ನಂತರ ನೀವು ಈಗ ಹೈಕೋರ್ಟ್ ಜಡ್ಜ್ ಆಗ್ತೀರಾ. ಸೊ ಆ ಜರ್ನಿ ಹೇಗಿತ್ತು? ಒಂದು ನಿಮಗೆ ಹೇಳಬೇಕು ಅಂದ್ರೆ, ನನಗೆ ಎಸ್ ಎಲ್ ಸಿ ನಲ್ಲಿ ಇದ್ದಾಗ ನನ್ನ ತಲೆಯಲ್ಲಿ ಒಂದೇ ಒಂದು ಗುರಿ ಇದ್ದಿದ್ದು, ಫಸ್ಟ್ ಅಟೆಂಪ್ಟ್ ನಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿ. ಆಮೇಲೆ ಪಿ ಯು ಸಿ ಬಂದೆ. ಇನ್ನೆರಡು ತಿಂಗಳಿದೆ ಎಕ್ಸಾಮ್ ಬೇಕಾದ್ರೆ ಯಾರೋ ಹೇಳಿದ್ರು, ನೀನ್ ಜಾಸ್ತಿ ಮಾರ್ಕ್ಸ್ ತಕೊಂಡ್ರೆ ಇಂಜಿನಿಯರ್ ಆಗ್ಬೇಕು, ಆಗ್ಬಹುದು, ಡಾಕ್ಟರ್ ಆಗ್ಬಹುದು. ಆದ್ರೆ ಅಷ್ಟೊತ್ತಿಗೆ ಟ್ರೈನ್ ಹೊರಟೋಗಿತ್ತು. ಹಾಗಾಗಿ ಪಿ ಯು ಸಿ ನಲ್ಲಿ ನಾನು ಎರಡು ತಿಂಗಳಲ್ಲಿ ನೇನು ಕೃಷಿ ಮಾಡಿ ಹೆಚ್ಚು ಮಾರ್ಕ್ಸ್ ತಕೊಳ್ಳಿ. ಹಾಗಾಗಿ ನನ್ನ ಇಂಜಿನಿಯರಿಂಗ್ ಸೀಟ್ ತಪ್ಪೋಯ್ತು, ಮೆಡಿಕಲ್ ಸೀಟು ಹೋಗ್ಲಿ. ಹಾಗಾಗಿ ಬಿ ಎ ಸೇರ್ಕೊಂಡೆ. ಬಿ ಎ ಸೇರ್ಕೊಂಡು ಬಿ ಎ ಪಾಸ್ ಮಾಡಿದೆ. ಎಂ ಎ ನಲ್ಲಿ ಸೀಟ್ ಸಿಕ್ಲಿಲ್ಲ, ಯಾಕಂದ್ರೆ ಬಿ ಎ ನಲ್ಲಿ ಮಾರ್ಕ್ಸ್ ಕಡಿಮೆ. ಅವಾಗ ಏನ್ ಮಾಡೋದು ಅಂತ ಎಲ್ ಎಲ್ ಬಿ ಸೇರ್ಕೊಂಡೆ. ಎಲ್ ಎಲ್ ಬಿ ಪಾಸ್ ಮಾಡಿದೆ, ಕೆಲಸ ಸಿಕ್ಲಿಲ್ಲ. ಮದುವೆ ಆಸು ಆಗೋ ವಯಸ್ಸು ಬಂದಿತ್ತು, ಯಾರು ಹೆಣ್ಣು ಕೊಡ್ಲಿಲ್ಲ. ಹಾಗೆ ಸುಮ್ಮನೆ ಕೂರೋದೇನು ಅಂತ ಬ್ಲಾಕ್ ಕೋಟ್ ಹಾಕೊಂಡ್ ಲಾಯರ್ ಆಗ. ನಾನು ಲಾಯರ್ ಆದಾಗ ಬಹಳ ಮುಖ್ಯವಾಗಿ ನಿಮ್ ಗಮನಕ್ಕೆ ತರೋದು, ನನ್ನ ಜೊತೆ ರ್ಯಾಂಕ್ ಹೋಲ್ಡರ್ಸ್, ಗೋಲ್ಡ್ ಮೆಡಲಿಸ್ಟ್ಸ್, ಹೈ ಫಸ್ಟ್ ಕ್ಲಾಸ್ ತಗೊಂಡವರು ಕೂಡ ಲಾಯರ್ಸ್. ಆದ್ರೆ ಅವರೆಲ್ಲ ಎರಡು ಮೂರು ವರ್ಷದಲ್ಲಿ ವಕೀಲ ವೃತ್ತಿಯನ್ನು ಬಿಟ್ಟು. ನಮ್ಮಂತ ಥರ್ಡ್ ಕ್ಲಾಸ್ ನಲ್ಲಿ ನಾವು ವಕೀಲ ವೃತ್ತಿಯಲ್ಲಿ ಮುಂದುವರಿದ್ವಿ. ನಾನಂತೂ ನಮ್ಮ ಸೀನಿಯರ್ ಹತ್ರ ಬಯಸ್ಕೊಂಡೆ, ಜಡ್ಜ್ ಹತ್ರ ಬಯಸ್ಕೊಂಡೆ, ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ, ಕಕ್ಷಿದಾರ ಹತ್ರ ಬಯಸ್ಕೊಂಡೆ, ಕಷ್ಟಪಟ್ಟು ಕೆಲಸ ಮಾಡಿದೆ. ಇಡೀ ರಾಜ್ಯದಿಂದ ನನ್ನ ಕೆಲಸ ಬಂತು. 25 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ ನಂತರ ಹೈಕೋರ್ಟ್ನವರನ್ನ ನನ್ನನ್ನು ಗುರುತಿಸಿ ಒಂದು ಕೆಲಸಗಾರ ಅಂತ ಹೇಳಿ ನನ್ನನ್ನು ಹೈಕೋರ್ಟ್ ಜಡ್ಜ್ ಮಾಡಿದ್ರು. ಈಗ ನಾನು ನಿಂತ್ಕೊಂಡು ಹಿಂದಿಗಡೆ ನೋಡಿದ್ರೆ ಅವ್ರು ಯಾಕೆ ಬಿಟ್ಟೋದ್ರು ಗ್ರ್ಯಾಂಡ್ ಹೋಲ್ಡರ್ಸ್ ಇವರೆಲ್ಲ, ನಾವ್ ಯಾಕೆ ಮುಂದುವರೆದ್ರೆ, ದೇ ವರ್ ನೋಯಿಂಗ್ ಲಿಟ್ಲ್ ಮೋರ್ ಲಾ, ಲೆಸ್ ಅಬೌಟ್ ಲೈಫ್. ನಮ್ಮಂತವ್ರಿಗೆ, ಹಳ್ಳಿಯಿಂದ ಬಂದಂತವ್ರಿಗೆ, ವಿ ವರ್ ನೋಯಿಂಗ್ ಲೆಸ್ ಲಾ ಬಟ್ ಮೋರ್ ಅಬೌಟ್ ಲೈಫ್. ಇದು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಸಿತ್ತು. ದಿಸ್ ಇಸ್ ಅವರ್ ಇಂಡಿಕೇಟ್. ಸರ್, ಅಪಮಾನ ಅವಮಾನಗಳನ್ನು ಎದುರಿಸಿದವನಿಗೆ ಸನ್ಮಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಅಪಮಾನ ಅವಮಾನ ಮನುಷ್ಯನಲ್ಲಿ ಎರಡು ರೀತಿಯ ಪ್ರಚೋದನೆಗಳ ಹುಟ್ಟಿಸ್ಬೋದು. ಒಂದು
ಅವನನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡಾಮಿನೇಟ್ ಮಾಡಬಹುದು. ಇನ್ನೊಂದು ಅವನಲ್ಲಿ ಒಂದು ಚಾಲೆಂಜ್ ಉಂಟಾಗ್ತದೆ. ಯಾರು ಇದರಿಂದ ಚಾಲೆಂಜ್ ಅನ್ನ ಕಿಚ್ಚನ್ನ ಬೆಳೆಸ್ಕೊಳ್ತಾರ ದೇ ವಿಲ್ ಸಕ್ಸೀಡ್. ಅನೇಕ ಜನ ಕೀಳಿರುಮೆಗೂ ಒಳಪೆಟ್ಟು ಪಾಪ ಏನೂ ಸಾಧನೆ ಮಾಡದೆ ತೊಂದರೆ ಅನುಭವಿಸದಿರ್ತಕ್ಕಂಥ ಸಂದರ್ಭಗಳು ಇವೆ. ನಮಗೆ ಇದ್ದಿದ್ದೇನು ಅಂತಂದ್ರೆ ನಮಗೆ ಕಿಚ್ಚು ನಿಜ. ನಮಗೆ ಗ್ರಾಮಾಂತರದಿಂದ ಬಂದವರು, ಥರ್ಡ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ಕೊಂಡು ಬಂದವರು, ಕನ್ನಡದಲ್ಲೂ ಪ್ರಭುತ್ವ ಇರಲಿಲ್ಲ, ಇಂಗ್ಲಿಷ್ನಲ್ಲೂ ಪ್ರಭುತ್ವ ಇರಲಿಲ್ಲ, ಯಾವುದೇ ಲೀಗಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ನಮ್ಮ ತಂದೆ ತಾತ ಮುತ್ತಾತಗಳು ಲಾಯರ್ಗಳಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಮಾವ ಸೋದರ ಮಾವ ಯಾರೂ ಲಾಯರ್ಗಳಲ್ಲ. ನಮ್ಮ ಮನೇಲಿ ನಾನು ಒಬ್ಬನೇ ಫಸ್ಟ್ ಜನರೇಷನ್ ಲಾಯರ್. ಹಾಗಾಗಿ ಆ ಹೊಸ ವೃತ್ತಿಗೆ ಸೇರಿಕೊಂಡಾಗ ಅಲ್ಲಿ ಇವೆಲ್ಲವನ್ನು ನಾವು ಅನುಭವಿಸಿದ್ವಿ. ಆ ಅನುಭವ ಏನು ನೀವು ಹೇಳಿದ್ರಲ್ಲ ಅವಮಾನ ಅಪಮಾನ, ಅವು ನಮ್ಮಲ್ಲಿ ಇನ್ಫೀರಿಯಾರಿಟಿಗೆ ನಮ್ಮನ್ನು ತಳ್ಳಿಲ್ಲ, ನಮ್ಮಲ್ಲಿ ಒಂದು ಕಿಚ್ಚು ಬೆಳೆಯಿತು. ಎಸ್ ವಿ ಕೆನ್ ಡೂ, ಎಸ್ ವಿ ಕೆನ್ ಅಚೀವ್, ಎಸ್ ವಿ ಕೆನ್ ರೀಚ್ ದಟ್ ಗೋಲ್ ಅನ್ನೋದು ಬಂದಾಗ ನಾವು ಬೆಳಿತೇವೆ. ಸರ್, ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ, ನನ್ನ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಒಂದು ಸಾಧಕರ ಆಗಬೇಕು, ಒಂದು ಸಾಧನೆ ಮಾಡಬೇಕು ಅಂದರೆ ನೀವು ಅಂಥವ್ರಿಗೆ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ? ನಾನು ಬಹಳ ಮುಖ್ಯವಾಗಿ ಎಲ್ಲರಿಗೂ ನಾವೆಲ್ಲರೂ ಕೂಡ ಸಾಧಿಸೋ ಒಂದು ಹಾರ್ಡ್ ವರ್ಕ್, ಕಂಟಿನ್ಯೂಸ್ ಎಫರ್ಟ್ ಮತ್ತು ಒಂದಷ್ಟು ಏನು ಆನೆಸ್ಟಿ ಅಂಡ್ ಇಂಟಿಗ್ರಿಟಿ, ಇವನ್ನ ನಾವು ಕಾಪಾಡ್ಕೋಬೇಕು. ನನ್ನ ಲೈಫ್ ಟೈಮ್ನಲ್ಲಿ ನನಗೆ ಇವು ನನಗೆ ಬಹಳ ಅನುಕೂಲ. ಹಾರ್ಡ್ ವರ್ಕೂ ಮಾಡಿದೆ, ಆನೆಸ್ಟ್ ವರ್ಕೂ ಮಾಡಿದೆ, ಅದರಿಂದ ನನಗೆ ಎಲ್ಲವೂ ಸಿಕ್ತು. ನಾನು ಮೊನ್ನೆ ಕೂಡ ಮೈಸೂರಿನಲ್ಲಿ ನಮ್ಮ ರಾಜ್ಯದ ವಕೀಲರ ಸಮಾವೇಶ ಕಾನ್ಫರೆನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಬಿಫೋರ್ ಯಂಗ್ ಅಡ್ವೊಕೇಟ್ಸ್ ಅನ್ನೋ ಟಾಪಿಕ್ ಬಗ್ಗೆ ಒಂದು ಉಪನ್ಯಾಸ ಮಾಡಿದೆ. ನನ್ನ ಉಪನ್ಯಾಸದಲ್ಲಿ ಹೇಳಿದೆ ಈ ಲೀಗಲ್ ಪ್ರೊಫೆಷನ್ನು ನನಗೆ ಕಾನೂನನ್ನು ಹೇಳ್ಕೊಡ್ತು, ಜೀವನಕ್ಕೆ ಒಂದಷ್ಟು ಆದಾಯನ್ನ ತಂದುಕೊಡ್ತು, ಬಾರ್ ಅಸೋಸಿಯೇಷನ್ ಅನ್ನ ಮುಖಂಡನನ್ನಾಗಿ ನಾನು ಮಾಡ್ತು, ಜಡ್ಜ್ ಆಗಿ ಮಾಡಿತು, ರಿಟೈರ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತು. ಅದೂ ಆದ ನಂತರ ಇಡೀ ರಾಜ್ಯದಲ್ಲಿ ಜನ ಗೌರವನ ಕೊಟ್ರು, ಪ್ರೀತಿಯನ್ನ ಕೊಟ್ರು. ವಾಟ್ ಮೋರ್ ಐ ಕ್ಯಾನ್ ಎಕ್ಸ್ಪೆಕ್ಟ್? ಐ ಗಾಟ್ ಮೋರ್ ದ್ಯಾನ್ ವಾಟ್ ಐ ಡಿಸೈರ್. ಹಾಗಾಗಿ ಆ ಇನ್ಕ್ಲಿನೇಷನ್ ಇದ್ರ ಲೀಗಲ್ ಪ್ರೊಫೆಷನ್ ನನ್ನ ಮುಂದುವರಿರಿ. ಆ ಇನ್ಕ್ಲಿನೇಷನ್ ಟು ವರ್ಕ್ ಅಂಡ್ ಟು ಬಿಲ್ಡ್ ಯುವರ್ ಕೆರಿಯರ್, ಬಿಲ್ಡ್ ಯುವರ್ ಫ್ಯೂಚರ್ ಅಂಡ್ ಟು ರೀಚ್ ಎ ಗೋಲ್, ಅದಿದ್ರೆ ಮಾತ್ರ ನೀವು ವೃತ್ತಿಯಲ್ಲಿ ಕಂಟಿನ್ಯೂ ಆಗಿ. ಅದು ಇಲ್ಲ ನಿಮ್ಗೆ ಅದು ಅಂತದಿಲ್ಲ, ಆ ಇನ್ಕ್ಲಿನೇಷನ್ ಇಲ್ಲ ಅಂದ್ರೆ ನಾಳೆವರೆಗೂ ಕಾಯ್ಬೇಡಿ, ಇವತ್ತೇ ನೀವು ಪ್ರೊಫೆಷನ್ ಚೇಂಜ್ ಮಾಡಿ ಬೇರೆದಕ್ಕೆ ಹೋಗಿ ಅಂತ ಹೇಳ್ತಿದ್ದೆ ನಾನು. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್.